ನಮಸ್ಕಾರ ವೀಕ್ಷಕರೇ, ನಾನು ಗೋಪಿನಾಥ್. ಇವತ್ತಿನಿಂದ ನಿಮ್ಮ ಮುಂದೆ ನಾನು ಕಾನೂನಿನ ಬೇರೆ ಬೇರೆ ವಿಷಯಗಳ ಕುರಿತು ಮಾಹಿತಿ ತರ್ತೇನೆ. ನನ್ನ ಮಾಹಿತಿ ಇಷ್ಟವಾಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟವಾಗದೇ ಇದ್ದರೆ ಕಮೆಂಟ್ ಮಾಡಿ ನಾನು ತಿದ್ದುಕೊಡ್ತೀನಿ. ಇವತ್ತಿನ ವಿಷಯಕ್ಕೆ ಹೋಗೋಣ. ಇವತ್ತು ನಾನು ಆರಿಸ್ಕೊಂಡಿರ್ತಕ್ಕಂಥ ವಿಷಯ ಕೆವಿಯೇಟ್. ಕೆವಿಯೇಟ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ, ನೋಡಿರ್ತೀರಾ, ಓದಿರ್ತೀರಾ. ನೀವೇ ಕೆವಿಯೇಟ್ ಹಾಕಿರಬಹುದು ಯಾವ ಸಂದರ್ಭದಲ್ಲಿ, ಆದರೆ ಕೆಲವೊಂದು ವಿವರಗಳು ನಿಮಗೆ ಗೊತ್ತಿರಲಿಕ್ಕಿಲ್ಲ. ಅದನ್ನು ನಾನು ತಿಳಿಸ್ಕೊಡ್ತೀನಿ. ನಮ್ಮಲ್ಲಿ ಸಿವಿಲ್ ಪ್ರೊಸೀಜರ್ ಕೋಡ್ ಅನ್ನುವಂಥ ಒಂದು ಕಾನೂನಿದೆ. ಅದನ್ನು ಕನ್ನಡದಲ್ಲಿ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಅಂತಾರೆ. ಇದು ಸಿವಿಲ್ ಕೋರ್ಟ್ಗಳ ಕಾರ್ಯಕಲಾಪಗಳನ್ನು ತಿಳಿಸುವಂಥ ಮತ್ತು ನಿಯಂತ್ರಿಸುವಂಥ ಒಂದು ಕಾಯ್ದೆ. ಆಯಿತಾ, ಇದರಲ್ಲಿ ಸೆಕ್ಷನ್ 148A ಅಡಿಯಲ್ಲಿ ನಾವು ಹಾಕ್ತಕ್ಕಂಥ ಅರ್ಜಿ ಕೆವಿಯೇಟ್ ಅರ್ಜಿ. ಆಯಿತಾ, ಇದನ್ನು ನಾವು ಜೂರಿಸ್ಡಿಕ್ಷನ್ ಇರ್ತಕ್ಕಂಥ ಅಂದರೆ ವ್ಯಾಪ್ತಿ ಇರತಕ್ಕಂಥ ಸಿವಿಲ್ ಕೋರ್ಟ್ಗಳ ಮುಂದೆ ಹಾಕಬೇಕಾಗತ್ತೆ. ಈ ಕೆವಿಯೇಟ್ಗಳಿಂದ ಏನು ಉಪಯೋಗ, ಯಾಕೆ ಹಾಕಬೇಕು, ಯಾವಾಗ ಹಾಕಬೇಕು, ಯಾರು ಹಾಕಬೇಕು ಇತ್ಯಾದಿಗಳನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಒಂದೆರಡು ಉದಾಹರಣೆ ನೋಡೋಣ. ಆಯಿತಾ, ನಂಬರ್ 1, ನೀವು ಮನೆ ಕಟ್ತಾ ಇದ್ದೀರಾ, ಕಾನೂನು ಪ್ರಕಾರ ಎಲ್ಲ ರೀತಿಯ ಪರ್ಮಿಷನ್ ತೊಗೊಂಡಿದ್ದೀರಾ, ಆದರೂ ಕೂಡ ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಅಥವಾ ಮೂರನೇ ವ್ಯಕ್ತಿ ಬಂದು ತಕರಾರು ಇರ್ತಾರೆ, ನೋಡಿ ನೀವು ನನ್ನ ಜಾಗದಲ್ಲಿ ಕಟ್ತಾ ಇದ್ದೀರಾ, ನನ್ನ ಜಾಗವನ್ನು ಒತ್ತುವರಿ ಮಾಡ್ತಾ ಇದ್ದೀರಾ ಅಂತ ಆರೋಪ ಮಾಡ್ತಾರೆ, ನಂಬರ್ 1. ಎರಡನೇದಾಗಿ, ನೀವೊಂದು ಚಲನಚಿತ್ರ ತೆಗೆದಿದ್ದೀರಾ, ಅದು ಬಿಡುಗಡೆಗೆ ರೆಡಿಯಾಗಿದೆ, ಬಿಡುಗಡೆಯ ದಿನಾಂಕ ಕೂಡ ಫಿಕ್ಸ್ ಆಗಿದೆ, ಆಗ ಕೆಲವರು ಬಂದು ನಿಮ್ಮ ವಿರುದ್ಧ ಆರೋಪ ಮಾಡ್ತಾರೆ, ನಿಮ್ಮ ಚಿತ್ರದಲ್ಲಿ ಆಕ್ಷೇಪಾರ್ಹ ದೃಶ್ಯಗಳಿದೆ, ಕೆಲವು ದೃಶ್ಯಗಳನ್ನು ಕಟ್ ಮಾಡಬೇಕು, ಇಲ್ಲವರು ನೀವು ಬಿಡುಗಡೆ ಮಾಡೋಕ್ಕೆ ನಾವು ಬಿಡೋದಿಲ್ಲ, ಕೋರ್ಟಿಗೆ ಹೋಗಿ ಇಂಜಂಕ್ಷನ್ ತೊಗೊಂಬರ್ತೀವಿ ನಿಮ್ಮ ವಿರುದ್ಧ ಅಂತ ಮಾತಾಡ್ತಾರೆ. ಇದೆರಡು ಸಂದರ್ಭದಲ್ಲಿ ನಿಮಗೆ ಆತಂಕ ಶುರುವಾಗುತ್ತೆ. ನೀವು ಕೈಗೊಂಡಿರುವ ಉದ್ದೇಶಿತ ಕೆಲಸ ಸಮಯಕ್ಕೆ ಸರಿಯಾಗಿ ನಡೆಯೋದಿಲ್ಲ, ಮುಂದೂಡಲ್ಪಡುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ಮಾನಸಿಕ ಹಿಂಸೆಗೆ ಒಳಗಾಗಬೇಕಾಗತ್ತೆ, ಅವಮಾನವೂ ಆಗಬಹುದು ಅಂತ ಅನಿಸುತ್ತೆ. ಇದು ಕಿವಿಟ್ ಹಾಕೋದಕ್ಕೆ ಸಕಾಲ ಅಂತ ನಾನು ತಿಳಿಸ್ತೇನೆ. ಸಂದರ್ಭ ಏನಂದರೆ, ನಿಮಗೆ ಅನಿಸುತ್ತೆ ಈ ವ್ಯಕ್ತಿಗಳು ಅಥವಾ ನಾನು ಅಂದ್ಕೊಂಡಂಥ ವ್ಯಕ್ತಿಗಳು ನನ್ನ ವಿರುದ್ಧ ಸಿವಿಲ್ ಕೋರ್ಟ್ನಲ್ಲಿ ದಾವೆ ಹೂಡ್ಬೋದು, ಮಧ್ಯಂತ ಆಗ್ರಿಗೆ ಅಂದರೆ ಎಕ್ಸ್ಪರ್ಟೆ ಆರ್ಡ್ರು ಏಕಪಕ್ಷೀಯ ಆಜ್ಞೆಯನ್ನು ಪ್ರಾರ್ಥನೆ ಮಾಡ್ಕೋಬೋದು. ಆ ಸಂದರ್ಭದಲ್ಲಿ ಕೋರ್ಟ್ ನನ್ನ ವಿರುದ್ಧ ಯಾವುದಾದ್ರೂ ಆ ಥರ ಆರ್ಡ್ರನ್ನ ಪಾಸ್ ಮಾಡಿದರೆ ನನಗೆ ತೊಂದರೆ ಆಗುತ್ತೆ ಅಂತ ಅನಿಸಿದರೆ ಆವಾಗ ನೀವು ಕೆವಿಟ್ ಹಾಕಬೇಕಾಗುತ್ತೆ. ಕೆವಿಟ್ ನೀವು ಹಾಕಿದ ದಿನಾಂಕದಿಂದ 90 ದಿನಗಳ ಕಾಲ ಅವಧಿ ಇರುತ್ತೆ ಅದಕ್ಕೆ. ಆಯಿತಾ, ಆ 90 ದಿನದಲ್ಲಿ ನೀವು ಹೆಸರಿಸಿರುವ ವ್ಯಕ್ತಿ ಅಥವಾ ವ್ಯಕ್ತಿಗಳು ನಿಮ್ಮ ವಿರುದ್ಧ ಯಾವುದು ದಾವ ಹಾಕಿ ಮಧ್ಯಂತರ ಆಜ್ಞೆಯನ್ನು ಪ್ರಾರ್ಥನೆ ಮಾಡಿದರೆ ನಿಮಗೆ ಕೋರ್ಟು ನೋಟಿಸ್ ಕೊಡುತ್ತೆ. ಆಯಿತಾ, ಒಂದು ವೇಳೆ ಆ 90 ದಿನದ ಒಳಗೆ ಅವ್ರು ಹಾಕ್ತಾ ಹೋದರೆ ನಿಮ್ಮ ಆತಂಕ ಮುಂದುವರೆದ್ರೆ ಅದನ್ನು ರಿನ್ಯೂ ಮಾಡ್ಬೋದು, ಮತ್ತೊಂದು ಕೆವಿಯೇಟ್ ಹಾಕಿ ಇನ್ನು 90 ದಿನಗಳಿಗೆ ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೇಕಾಗಿರುತ್ತೆ. ಆಯಿತಾ, ಈ ಕೆವಿಯೇಟನ್ನು ನಾವು ಸಿವಿಲ್ ಕೋರ್ಟಲ್ಲಿ ಮಾತ್ರ ಹಾಕಬೇಕಾಗುತ್ತೆ. ಆಯಿತಾ, ಯಾವುದೇ ಟ್ರಿಬ್ಯುನಲ್ನಾಗಲಿ ಅಥವಾ ಅರೆ ನ್ಯಾಯಾಂಗ ಸಂಸ್ಥೆಗಳು ಅಂದರೆ ಕ್ವಾಸಿ ಜುಡಿಷಿಯಲ್ ಬಾಡೀಸ್ ಅಂತೀವಿ, ಅಲ್ಲಿಗೂ ಬರೋಲ್ಲ. ಸಿವಿಲ್ ಕೋರ್ಟ್ ಅನ್ನುವ ಶಬ್ದದ ವ್ಯಾಪ್ತಿಗೆ ಬರುವಂಥ ಸಂಸ್ಥೆಗಳಲ್ಲಿ ಕೋರ್ಟ್ನಲ್ಲಿ ಬರ್ತದೆ. ಆದರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಕೆವಿಟ್ ಹಾಕ್ಬೋದು. ಅಲ್ಲಿ ಸಂದರ್ಭ ಬೇರೆ, ಅಲ್ಲಿ ಕೆಳಗಡೆ ಕೋರ್ಟಿನ ಜಜ್ಮೆಂಟ್ ವಿರುದ್ಧ ಅಂದರೆ ನಿಮ್ಮ ಪರವಾಗಿರ್ತಕ್ಕಂಥ ಕೆಲಸ ಜಜ್ಮೆಂಟ್ ವಿರುದ್ಧ ಎದುರುಗಡೆ ಪಾರ್ಟಿ ಅಪೀಲ್ ಹಾಕ್ತಾರೆ ಹೈಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ. ಅಲ್ಲಿ ಕೆಳಗಡೆ ಕೋರ್ಟ್ನಲ್ಲಿ ಪಾಸ್ ಆದಂಥ ಜಜ್ಮೆಂಟ್ನ ಜಾರಿಗೆ ಸ್ಟೇ ಕೇಳ್ತಾರೆ, ಅಥವಾ ಅದಕ್ಕೆ ಜೊತೆಯಾಗಿ ಸಂಬಂಧಪಟ್ಟಂತೆ ಇನ್ನೊಂದು ಆರ್ಡ್ರನ್ನು ಕೂಡ ನಿಮ್ಮ ವಿರುದ್ಧ ಕೇಳ್ಬೋದು ಅವರು. ಆ ಸಂದರ್ಭದಲ್ಲಿ ನಿಮ್ಗೆ ಕಿವಿ ಇಟ್ಟಿದ್ದರೆ ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ಹೈಕೋರ್ಟ್ ಆಗಲಿ ನಿಮಗೆ ನೋಟಿಸ್ ಆರ್ಡರ್ ಮಾಡುತ್ತೆ. ಈ ಕೋರ್ಟ್ಗಳು ನೋಟಿಸ್ ಆರ್ಡರ್ ಮಾಡಿದ ಮೇಲೆ ಒಂದು ನಿರ್ದಿಷ್ಟ ದಿನಾಂಕವನ್ನು ಗೊತ್ತು ಮಾಡಿ ಆ ದಿನಾಂಕದಂದು ನಿಮ್ಮ ವಾದ ಎದುರುಗಡೆ ಪಾರ್ಟಿ ವಾದ ಇರ್ತಕ್ಕಂಥ ದಾಖಲಾತಿ ಸಂದರ್ಭಗಳನ್ನು ನೋಡಿ ತನ್ನ ವಿವೇಚನಾಧಿಕಾರ ಬಳಸಿ ಒಂದು ಆರ್ಡರ್ ಮಾಡುತ್ತೆ. ನೀವು ಕೋರ್ಟಿಗೆ ಕಿವಿಟ್ ಅರ್ಜಿ ಹಾಕಬೇಕಾದ್ರೆ ಹಾಕೋದಕ್ಕಿಂತ ಮೊದಲು ಆ ಕಿವಿಟ್ ಅರ್ಜಿಯ ಪ್ರತಿಗಳನ್ನು ಎದುರಾಳಿಗಳಿಗೆ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ಕಳಿಸ್ಬೇಕಾಗತ್ತೆ. ಅದರ ರಶೀದಿನ ಕೋರ್ಟಿಗೆ ಹಾಕಬೇಕಾಗತ್ತೆ. ಆಯಿತಾ, ಆ ಸಂದರ್ಭದಲ್ಲಿ ಕೋರ್ಟಿಗೆ ಮನವರಿಕೆ ಆಗುತ್ತೆ, ನೀವು ಕಾಪಿ ಕೊಟ್ಟಿದ್ದೀರಾ ಅಂಥೇಳಿ. ಅದು ಎದುರುಗಡೆ ಪಾರ್ಟಿಗಳು ಗೊತ್ತಾಗುತ್ತೆ ನಮ್ಮ ವಿರುದ್ಧ ಕಿವಿಟ್ ಹಾಕಿದೆ ಅಂಥೇಳಿ. ಮತ್ತು ತಕ್ಷಣಕ್ಕೆ ಆರ್ಡರ್ ಆಗಲ್ಲ, ಅವರಿಗೆ ನೋಟಿಸ್ ಹೋಗಿ ಬಂದ ಮೇಲೆ ಇಬ್ಬರದ್ದು ವಾದ ವಿವಾದ ಕೇಳಿ ಕೋರ್ಟು ಆರ್ಡರ್ ಮಾಡುತ್ತೆ ಅನ್ನೋದು ಅವ್ರಿಗೂ ಕೂಡ ಮನವರಿಕೆ ಆಗುತ್ತೆ. ನಾನಿವತ್ತು ಕಿವಿಯೇಟ್ ಬಗ್ಗೆ ಸ್ಥೂಲವಾಗಿ ತಮಗೆ ತಿಳಿಸಿದ್ದೀನಿ ಅಂತ ಭಾವಿಸ್ತೀನಿ. ನಿಮಗೆ ಇಷ್ಟವಾಗಿರ್ಬೋದು ಅಂತಲೂ ಭಾವಿಸ್ತೀನಿ. ಮೊದಲೇ ಹೇಳಿದಾಗೆ ಇಷ್ಟವಾಗದಿದ್ದರೆ ಅಥವಾ ಏನಾದರೂ ನಿಮಗೆ ತಕರಾರುಗಳಿದ್ದರೆ
ಅದ್ರ ಬಗ್ಗೆ ಕಮೆಂಟ್ ಮಾಡಿ ನಾನು ತಿದ್ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.